ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಎವರಿಗೊಂದು ಹೊರವಸೆ. ಅಧಿಕಾರಿಗಳ ನಿರ್ಲಕ್ಷ್ಯ, ಸಂಕಷ್ಟದಲ್ಲಿ ರೈತರು, ಕಾನೂನಿನ ಮೊರೆಗೆ ಸನ್ನದ್ಧರಾದ ಒಟ್ಟಮ್ಮನಹಳ್ಳಿ ರೈತರು. ಬಳ್ಳಾರಿ ಜಿಲ್ಲೆ ಹಗರಿ ಬೊಮ್ಮನಹಳ್ಳಿ ತಾಲೂಕಿನ ಒಟ್ಟಮ್ಮನಹಳ್ಳಿ ಗ್ರಾಮದಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯತೆ ಹಾಗೂ ಅವೈಜ್ಞಾನಿಕ ಕಾಮಗಾರಿ ಕೈಗೊಂಡ ಪರಿಣಾಮ ರೈತರಿಗೆ ಲಕ್ಷಾಂತರ ರೂಪಾಯಿ ಬೆಳೆ ನಷ್ಟವಾಗಿದೆ. ಅಧಿಕಾರಿಗಳು ಕೃಷಿ ಹೊಂಡ ನಿರ್ಮಿಸಿದ್ದು ಹಳ್ಳದ ನೀರು ಹರಿಯದಂತೆ ತಡೆದ ಪರಿಣಾಮವಾಗಿ ನೀರು ರೈತರ 15 ಎಕರೆ ಜಮೀನಿಗೆ ನುಗ್ಗಿ ಅಪಾರ ಬೆಳೆ ನಷ್ಟವಾಗಿದೆ. ಅಲ್ಲದೆ ಒಟ್ಟಮ್ಮನಹಳ್ಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಯಡಿ ಅಂಡರ್ ಪಾಸಿಂಗ್ ಅವೈಜ್ಞಾನಿಕವಾಗಿ ನಿರ್ಮಿಸಲಾಗಿದೆ. ಇದರಿಂದ ಹಳ್ಳದ ನೀರು ಹಾದು ಹೋಗದೆ ಹಿಂದಿರುಗಿ ತಮ್ಮ ಜಮೀನಿಗೆ ಹರಿಯುತ್ತಿದೆ. ಈ ಕುರಿತು ರೈತ ಹೋರಾಟಗಾರ್ತಿ ಸಂಶಾದ್ ಬೇಗಂ ಮಾತನಾಡಿ, ರೈತರ ನಷ್ಟಕ್ಕೆ ಸರ್ಕಾರ ಸೂಕ್ತ ಪರಿಹಾರ ನೀಡಬೇಕು, ಲೋಪದೋಷಗಳನ್ನು ಶೀಘ್ರವೇ ಸರಿಪಡಿಸಬೇಕು, ನಿರ್ಲಕ್ಷಿಸಿದಲ್ಲಿ ಅಧಿಕಾರಿಗಳ ವಿರುದ್ಧ ಕಾನೂನು ಹೋರಾಟ ಮಾಡುವುದು ಅನಿವಾರ್ಯವಾಗಿದೆ ಎಂದು ಹೇಳಿದರು. ನಮ್ಮದು 3 ಎಕರೆ ಇರೋದು ಹೊಲ, ಅಲ್ಲಿ ಹಳ್ಳ ಬರ್ತದೆ, ಹಳ್ಳದಲ್ಲಿ ಅಡ್ಡ ಕೃಷಿ ಹೊಂಡ ಇಟ್ಟಿದ್ದಾರೆ ಅವರು. ಮ್ಯಾಗಳವರು ಡ್ರೈನೇಜ್ ಮಾಡ್ತಾ ಬಿಡ್ತಿದ್ದಿಲ್ಲ ನಮಗೆ. ಆದ ಕಾರಣ ನಿನ್ನೆ ರೋಡ್ನವರು ಬಂದು ನೋಡ್ಕೊಂಡು ಹೋಗಿದ್ದಾರೆ, ಅದನ್ನು ಯಾವ ಕ್ರಮವನ್ನು ಇನ್ನೂ ತಗೊಂಡಿಲ್ಲ. ಆದ ಕಾರಣ ನಾವು ಬಡವರು, ಗೌರ್ಮೆಂಟ್ ಕೊಟ್ಟ ಭೂಮಿ ಇದು, ನಾವು 10 ರಿಂದ 12 ಲಕ್ಷ ಖರ್ಚಿಟ್ಟಿದ್ದೀವಿ. ಆದ ಕಾರಣ ಇದೇ ರೀತಿಯಿಂದ ಮಳೆ ಬಂದು ನಮಗೆ ನೀರು ಬಂದರೆ ಮನೆಯವರು ಯಾರು ಇರೋಕ್ಕಿಲ್ಲಂದು ನಾನು ನಿಮಗೆ ಹೇಳ್ತಿದ್ದೀನಿ. ಆದ ಕಾರಣ ನೋಡಿರಲ್ರಿ ಒಂದು ಸ್ವಲ್ಪ ನಮ್ಮನ್ನು, ನಾವು ಬಡವರು, ಆ ಕಡೆಗೆ ಚರಂಡಿ ಮಾಡ್ತಾ ಅವ್ರು ಬಿಡೋಂಗಿಲ್ಲ. ನೀವು ಗೌರ್ಮೆಂಟ್ನ ಮಾಡಿಕೊಡಬೇಕು, ಅಲ್ಲಿ ಪಣವು ಮುಚ್ಚಿ ಈ ಕಡೆಗೆ ಒಂದು ಪಣವು ಇಟ್ಟುಕೊಳ್ಳರಿ. ನಮಗೆ ಜೀವನದಲ್ಲಿ ಹುಟ್ಟಬೇಕು, ರೈತರಾಗಿ ಹುಟ್ಟಬಾರ್ದು ಯಾವತ್ತಿದ್ರು. ಈ ರೈತರ ಕಷ್ಟ ನೋಡೋಕ್ಕಾಗ್ತಾ ಇಲ್ಲ. ಇದು ಎಲ್ಲ ನಮ್ಮದು ಹೊಲ ನೋಡಿ, 3 ಎಕರೆ ಹೊಲ ನೀರಲ್ಲಿ ಆಗಿಬಿಟ್ಟಿದೆ ಎಲ್ಲ. ಈ ಒಂದು 10 ಲಕ್ಷ ರೂಪಾಯಿ ಖರ್ಚಿಟ್ಟೀವಿ, ಕಣ್ಣು ಎಲ್ಲ ಅದು ಹೇಳ್ಬಾರ್ದು, ಅದು ಏನು ತಡ್ಕೊಳಕ್ಕಾಗ್ತಾ ಇಲ್ಲ. ಎಲ್ಲ ರೋಡಿನ ಪಕ್ಕ ಡ್ರೈನೇಜ್ ಮಾಡೋಕ್ಕೂ ಬಿಡ್ತಾ ಇಲ್ಲ. ಪಕ್ಕದ ಹೊಲ್ದರಿಂದ ಎಲ್ಲ ಫುಲ್ ಟಾರ್ಚರ್ ಇದೆ. ಎಲ್ಲ ಹಳ್ಳುಗಳಿಗೆಲ್ಲ ಕೃಷಿ ಹೊಂಡ ನೆಟ್ಟಿದ್ದಾರೆ, ರೋಡ್ ಪಕ್ಕಕ್ಕೆ ಡ್ರೈನೇಜ್ ಮಾಡೋಕ್ಕೆ ಬಿಡ್ತಾ ಇಲ್ಲ. ರೋಡ್ ಪಕ್ಕಕ್ಕೆ ಡ್ರೈನೇಜೇ ಇರೋಂಗಿಲ್ಲಂತೆ. ಅವನ್ದು ಎಂಥ ರೂಲ್ಸ್ ಏನೋ ಗೊತ್ತಿಲ್ಲ, ಅವನು ಯಾವ ಸೀಮೆಗಳ ರೈತ ಏನೋ ಗೊತ್ತಿಲ್ಲ. ಈ ಕಷ್ಟ ನೋಡೋಕ್ಕಾಗ್ತಾ ಇಲ್ಲ. ಇದು ಎಷ್ಟು ಫುಲ್ಲು 3 ಎಕರೆನೋ ನೀರಲ್ಲೇ ಇದೆ, ಎಲ್ಲ ಹಾಳಾಗಿ ಹೋಗುತ್ತೆ ಈ ವರ್ಷ ನಮ್ಮದು. ಇಷ್ಟು ಎಲ್ಲ ಕಷ್ಟ ಬಿಟ್ಟು ಎಲ್ಲ ಮಾಡಿದರೂ ಇದು ಒಂದು ರೈತರಿಗೆ ಒಂದು ಬೆಲೆನೇ ಅನ್ನೋದೇ ಇಲ್ಲ. ಒಂದು ರೈತರ ರೈತರಾಗಿ ಹುಟ್ಟಲೇಬಾರ್ದು ಅನಿಸಿಬಿಟ್ಟಿದೆ ಜೀವ. ಆಗ ಯಾರು ಕಣ್ಣಲ್ಲಿ ಆಗ್ತಾ ಇಲ್ಲ, ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಇದಕ್ಕೆ. ಎಷ್ಟು ಯಾವ ಆಫೀಸರ್ಗೆ ಹೇಳಿದರು, ಯಾವ ಡಿಪಾರ್ಟ್ಮೆಂಟ್ಗೆ ಹೇಳಿದರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಅವನಪ್ಪ